ರಾಜ್ಯಾದ್ಯಂತ ಆಯೋಜಿಸಲಾಗುತ್ತಿರುವ ವಿಕಸಿತ ಭಾರತ ಸಂಕಲ್ಪ ಯಾತ್ರೆ ಕೊಪ್ಪಳ ಜಿಲ್ಲೆಯ ಕುಕನೂರು ತಾಲೂಕಿನ ಬಳಗೇರಿ ಗ್ರಾಮದಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಈ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರದ ವಿವಿಧ ಯೋಜನೆಗಳ ಕುರಿತು ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಿಸಲಾಯಿತು. ಬಳಿಕ ದೂರದರ್ಶನದೊಂದಿಗೆ ಫಲಾನುಭವಿ ಹನುಮಕ್ಕ, ಪ್ರಧಾನಮಂತ್ರಿ ಉಜ್ವಲ ಯೋಜನೆಯಡಿ ಉಚಿತ ಅಡುಗೆ ಅನಿಲ ದೊರೆಯುತ್ತಿದ್ದು ಸಮಯ ಉಳಿತಾಯದ ಜೊತೆಗೆ ಆರೋಗ್ಯಕರ ಜೀವನ ನಡೆಸಲು ಸಾಧ್ಯವಾಗಿದೆ ಎಂದರು. ಫಲಾನುಭವಿ ಫಕೀರಪ್ಪ, ಪ್ರಧಾನಮಂತ್ರಿ ಆವಾಸ್ ಯೋಜನೆಯಡಿ ಮನೆ ಕಟ್ಟಿಕೊಳ್ಳಲು ಸಾಧ್ಯವಾಗಿದ್ದು ಕುಟುಂಬದೊಂದಿಗೆ ವಾಸಿಸಲು ಅನುಕೂಲವಾಗಿದೆ ಎಂದರು. ಮುಂಚಿತವಾಗಿ ಕೊಟ್ಟರೆ ಡಿಸಿಮೆಂಟ್ ಮಾಡೋದಕ್ಕಿಂತ ಮುಂಚಿತವಾಗಿ ಕೊಟ್ಟರೆ ಕಟ್ಟಬೇಕಾಯಿತು. ಮುಂಚಿತವಾಗಿ ಹಾಕ್ಯಾರ ನಮ್ಗೆ ದುಡ್ಡು ಒಂದು ಎರಡು ಆಗ್ಯಾವ್ರಿ. ಈಗ ಮನೇನ ಕಟ್ಕೊಂಡೇವ್ರಿ, ಇನ್ನು ಮೂರು ನಾಲ್ಕು ಆಗ್ತಾವ್ರಿ. ಧನ್ಯವಾದ, ನಮ್ಗೆ ಒಳ್ಳೇದು ಅನಿಸ್ತದೆ ಸರ್. ಅವರಿಗೆ ಮನೆ ನಿರ್ಮಾಣ. ಬಳಗೇರಿ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಮಹೇಶ್ ಗೌಡ, ಪ್ರಧಾನಮಂತ್ರಿ ಆವಾಸ್ ಯೋಜನೆಯಡಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ 11 ಫಲಾನುಭವಿಗಳು ಆಯ್ಕೆಯಾಗಿದ್ದು ಮನೆ ನಿರ್ಮಿಸಿಕೊಳ್ಳಲು ತಲಾ 30,000 ರೂಪಾಯಿ ಸಹಾಯಧನ ನೀಡಲಾಗಿದೆ ಎಂದು ಮಾಹಿತಿ ನೀಡಿದರು. ಗುರುತಿಸಿದೆ ಕೇಂದ್ರ ಸರ್ಕಾರ ವೆಬ್ಸೈಟ್ ನಲ್ಲಿ, ಅದರಲ್ಲಿ ಫಲಾನುಭವಿಗಳನ್ನು ನಾವು ಆಯ್ಕೆ ಮಾಡ್ತಾ ಇದ್ದೇವೆ. ಈಗ ನಮ್ಮ ವೆಬ್ಸೈಟ್ ನಲ್ಲಿ ಬಡತನ ರೇತನ ಕೆಳಗಿರುವ ಆಯ್ಕೆ ಫಲಾನುಭವಿಗಳ ಆದ್ಯತೆ ಮೇಲೆ ಇದರಲ್ಲಿ ಪ್ರಥಮ ಆದ್ಯತೆಯಾಗಿ ಯಾರಿದ್ದ ಅವ್ರನ್ನ ಆಯ್ಕೆ ಮಾಡಿರ್ತಾರೆ.